ಹಲೋ ಗೆಳೆಯರೇ, ನಾನು ದೇವರಾಜ್ ಕರ್ನಾಡ್. ಭಾರತದ ಅತಿ ದೊಡ್ಡ ಎಜುಕೇಶನ್ ಪ್ಲಾಟ್ಫಾರ್ಮ್ ಅನ್ನ ಕಡೆಗೆ ಸ್ವಾಗತ. ಇವತ್ತಿಗೆ ನಮ್ಮ ಜೊತೆ ಆನ್ಲೈನ್ ಇಂಟರ್ವ್ಯೂ ಅಲ್ಲಿ ಬರ್ತಾ ಇರುವಂತಹ ಅತಿಥಿ ರೇಷ್ಮಾ ಗಂಗಪ್ಪ ತಾವರಿಯವರು. ಇವರು 2018 ಪಿಡಿಒ ಎಕ್ಸಾಮಿನೇಷನ್ ಅಲ್ಲಿ ಸೆಲೆಕ್ಟ್ ಆಗಿರ್ತಾರೆ, ಹಾಗೂ ಇವಾಗ ಪಿಡಿಒ ಆಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಇದಲ್ಲದೆ ಅವರು SD ಎಕ್ಸಾಮಿನೇಷನ್ ಅನ್ನು ಕೂಡ ಅವರು ಕ್ಲಿಯರ್ ಮಾಡಿದ್ದಾರೆ, ಮತ್ತು ಪ್ರೈಮರಿ ಸ್ಕೂಲ್ ಟೀಚರ್ ಎಕ್ಸಾಮಿನೇಷನ್ ಅನ್ನು ಕೂಡ ಅವರು ಕ್ಲಿಯರ್ ಮಾಡಿದ್ದಾರೆ. ಹಾಗೆ ಅವರಿಂದ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಏನಂತಂದ್ರೆ, ತಾವು ಅನ್ಅಕಾಡೆಮಿಯಲ್ಲಿ ಅನ್ಅಕಾಡೆಮಿ ಪ್ಲಸ್ ಸಬ್ಸ್ಕ್ರಿಪ್ಷನ್ ಅಥವಾ ಯಾವ್ದಾದ್ರು ಬೇರೆ ಸಬ್ಸ್ಕ್ರಿಪ್ಷನ್, ಪೇಡ್ ಸಬ್ಸ್ಕ್ರಿಪ್ಷನ್ ಅನ್ನೋದನ್ನ ತಗೊಳ್ಬೇಕಾದ್ರೆ SK10 ಅನ್ನುವಂತ ಒಂದು ರೆಫರಲ್ ಕೋಡ್ ಅನ್ನ ಹಾಕಿದ್ರೆ ತಮಗೆ 10% ವರೆಗೂ ಡಿಸ್ಕೌಂಟ್ ಸಿಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಗೆಳೆಯರೆ. ಹಾಗೂ ಬನ್ನಿ, ಅವರ ವಿಡಿಯೋ ಇಂಟರ್ವ್ಯೂವನ್ನು ವೀಕ್ಷಿಸೋಣ, ಮತ್ತು ಅವರಿಂದ ವಿಷಯಗಳನ್ನ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್, ವೆಲ್ಕಮ್ ಟು ಅನ್ಅಕಾಡೆಮಿ. ಮೊಟ್ಟ ಮೊದಲಿಗೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಕ್ ನಾನು ಇಷ್ಟಪಡ್ತೀನಿ. ತಾವು ತಮ್ಮ ಬಿಜಿ ಶೆಡ್ಯೂಲ್ ಮೂಲಕ ಕೂಡ ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ಸಲಹೆಗಳನ್ನ ನೀಡೋಕೆ ಟೈಮ್ ಮಾಡಿಕೊಂಡು ಆನ್ಲೈನ್ ಅಲ್ಲಿ ಸಿಗ್ತಾ ಇದ್ದೀರಿ. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಮೊಟ್ಟ ಮೊದಲಿಗೆ ತಮಗೆ ಕಂಗ್ರ್ಯಾಚುಲೇಷನ್ಸ್. 2018 ಪಿಡಿಒ ಎಕ್ಸಾಮಿನೇಷನ್ ಅಲ್ಲಿ ತಾವು ಸೆಲೆಕ್ಟ್ ಆಗಿ ಈಗಾಗಲೇ ಪಿಡಿಒ ಆಗಿ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು ಸರ್. ಮೊದಲಿಗೆ ತಮ್ಮ ಬಾಲ್ಯ ಹಿನ್ನೆಲೆ ಹಾಗೂ ಹುಟ್ಟಿರನ ಬಗ್ಗೆ ಒಂದು ಬ್ರೀಫ್ ಆಗಿ ಒಂದು ಇಂಟ್ರೊಡಕ್ಷನ್ ನೀಡಿ ಮೇಡಮ್. ನಾನು ಬೆಳಗಾಂ ಜಿಲ್ಲೆ ಬೈಲೊಂಗಲ್ ತಾಲೂಕಿನ ದೇವರ್ಷಿಬೇಳಿ ಗ್ರಾಮ ನಮ್ಮೂರು. ನನ್ನ ಪ್ರೈಮರಿ ಮತ್ತು ಹೈಸ್ಕೂಲ್ ಎಜುಕೇಶನ್ ಎಲ್ಲ ಈ ದೇವರ್ಷಿಬೇಳಿ ಗ್ರಾಮದಲ್ಲಿನೇ ಆಯಿತು. ನಂತರ ನನ್ನ PUC ಎಜುಕೇಶನ್ ಬಂದ್ಬಿಟ್ಟು ಬೆಳಗಾವಿಯ ಪ್ರತಿಷ್ಠಿತ ಸಂಸ್ಥೆಯಾದ RLS ಕಾಲೇಜ್ನಲ್ಲಿ ನಾನು PUC ಸೈನ್ಸ್ ಅನ್ನ ಓದಿದ್ದೇನೆ. ಅದರ ನಂತರ ಧಾರವಾಡದ TCW ಕಾಲೇಜ್ನಲ್ಲಿ ನಂದು DEd ಕೋರ್ಸ್ ಅನ್ನ ಮುಗಿಸಿದೆ. ಅನಂತರ ಬಂದಿರೋದು ಡಿಗ್ರಿ ಆಗ್ಲಿ, ಆಮೇಲೆ ಇದು ಎಲ್ಲ ಕರೆಸ್ಪಾಂಡೆನ್ಸ್ ಎಜುಕೇಶನ್ ಅಲ್ಲಿ ಮಾಡ್ಕೊಂಡಿರೋದು. ಆಮೇಲೆ DEd ಮುಗಿದಾದ್ರಿಂದನೇ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಟ್ರೈ ಮಾಡ್ತಾ ಇದ್ದೆ. ಆಮೇಲೆ ಫಸ್ಟ್ ಟೈಮ್ ನಂದು ಫಸ್ಟ್ ಅಟೆಂಪ್ಟ್ ಅಲ್ಲಿ ಫಾರೆಸ್ಟ್ ಗಾರ್ಡ್ ಅಂತಕ್ಕಂಥದ್ದು ಒಂದು ಎಕ್ಸಾಮ್ ನಲ್ಲಿ ಸೆಲೆಕ್ಟ್ ಆಗಿದ್ದೆ. ಬಟ್ ಅದೇನೋ ದೂರ ಆಗಿರೋದ್ರಿಂದ ಇನ್ನೇನೋ ಕಾರಣಕ್ಕೂ ಅದು ಬಿಟ್ಬಿಟ್ಟೆ. ಅದಾದ್ಮೇಲೆ ಇದೇ ರೀತಿ SDA ಈ ತರ ಎಲ್ಲ ಎಕ್ಸಾಮ್ಸ್ ಟ್ರೈ ಮಾಡ್ತಿದ್ದೆ. ಮತ್ತೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮ್ಸ್ಗೂ ನಾನು ತುಂಬಾ ಟ್ರೈ ಮಾಡಿದ್ದೆ. ಅದಾದ್ಮೇಲೆ 2014 ನನ್ನ SDAA ಅಂತ ಪಂಚಾಯತ್ ರಾಜ್ ಇಲಾಖೆಯವರು ಹೊಸದಾಗಿ ಕ್ರಿಯೇಟ್ ಮಾಡಿರ್ತಕ್ಕಂತಹ ಹುದ್ದೆಗೆ ಅಪಾಯಿಂಟ್ ಆದೆ. ಆಮೇಲಿಂದೇ ಇದು ಗೆಜೆಟೆಡ್ ಪ್ರೊಬೇಷನರಿ 2 ಅಟೆಂಪ್ಟ್ ಮಾಡಿದ್ದೀನಿ. 2 ಟೈಮ್ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಿದ್ದೆ, ಬಟ್ ಮೇನ್ಸ್ ಆಗಿಲ್ಲ. ನಂತರ PDO ಎಕ್ಸಾಮ್ ಕಾಲ್ ಆಯ್ತು, ಆ ಎಕ್ಸಾಮ್ಗೆ ಓದಿದೆ, ಅದು ಸೆಲೆಕ್ಟ್ ಆಯ್ತು. ವೆರಿ ನೈಸ್ ಮೇಡಮ್, ವೆರಿ ನೈಸ್. ಹಾಗೆ ತಮ್ಮ ಶೈಕ್ಷಣಿಕ ಹಿನ್ನೆಲೆ ಕೂಡ ಹೇಳಿದ್ರಿ, ತಾವು ಸೈನ್ಸ್ ನಂತರ ಈ DEd ಮಾಡಿದ್ರಿ, ನಂತರ ತಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಂದ್ರಿ. ತಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರಕ್ಕೆ ನಿಜವಾಗಿ ಪ್ರೇರಣೆ ಯಾರಾದ್ರು ಮೇಡಮ್ ಆ ಟೈಮಲ್ಲಿ? ನಮ್ಮಲ್ಲಿ ನನಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಮಾಹಿತಿ ಕೊಟ್ಟವರಂದ್ರೆ ನಮ್ಮ ಪ್ರೈಮರಿ ಸ್ಕೂಲ್ ಟೀಚರು. ಅವ್ರಿಗೆ ನನ್ನ ಉನ್ನತವಾದ ಹುದ್ದೆಯಲ್ಲಿ ನೋಡ್ಬೇಕು ಅನ್ನೋ ಮೊದ್ಲಿಂದ ನನ್ಗಿಂತ ಜಾಸ್ತಿ ಅವ್ರಿಗೆ ಕನಸಿತ್ತು. ಸೊ ಆ ನಿಟ್ಟಿನಲ್ಲಿ ಅವ್ರು ನನಗೆ ಸ್ಫೂರ್ತಿ ಕೊಡ್ತಾ ಬಂದ್ರು, ನೀನ್ ಈ ತರ ಓದು, ಈ ತರ ಎಕ್ಸಾಮ್ಸ್ ಇರುತ್ತೆ, ಈ ತರ ಪ್ರಿಪ್ರೇಷನ್ ಮಾಡಿದ್ರೆ ಇಂತಿಂತ ಹುದ್ದೆಗಳು ಸಿಗ್ತವೆ ಅಂತ ಈ ತರ ಎಲ್ಲ ಅವ್ರು ನನ್ಗೆ ಇನ್ಸ್ಪಿರೇಷನ್ ಕೊಡ್ತಿದ್ರು. ಬಟ್ ನಂಗೆ ಆ ಟೈಮಲ್ಲಿ ಅದ್ರ ವ್ಯಾಲ್ಯೂ ಗೊತ್ತಿರ್ಲಿಲ್ಲ. ನಾನು ಯಾವಾಗ PUC ಮುಗಿಸಿ DEd ಮುಗಿಸಿ ಓದ್ತಿದ್ದಿಲ್ಲ, ಆವಾಗ ಹೋದಪ್ಪ ಇವ್ರು ಸರ್ ಹೇಳ್ತಿದ್ರಲ್ಲ, ಓ ಅದು ಇದೇ ಎಕ್ಸಾಮ್ ಓದ್ಬೇಕು ಅಂತ ಈ ತರ ನಾನು ಸ್ಟಡಿ ಮಾಡ್ತೀನಿ. ವೆರಿ ನೈಸ್ ಮೇಡಮ್, ವೆರಿ ನೈಸ್. ನಂತರ ತಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಧುಮುಕ್ತೀರಿ, ಹಾಗೆ ತಾವು ಸುಮಾರು ಎಷ್ಟು ವರ್ಷಗಳ ಕಾಲ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ತಯಾರಿಯನ್ನು ಮಾಡಿದ್ರಿ ಮೇಡಮ್? ಒಂದು ಮೂರುವರೆ ವರ್ಷ ಮಾಡಿರೋದು. ಮೊದಲ ಎಕ್ಸಾಮಿನೇಷನ್ ಎಷ್ಟು ವರ್ಷದಲ್ಲಿ ಆಯ್ತು ಮೇಡಮ್, ಎಷ್ಟು ತಿಂಗಳು ಅಥವಾ ವರ್ಷದಲ್ಲಿ ಆಯ್ತು? ಒಂದು 2 ವರ್ಷ ತಗೊಂಡಿದ್ದೀನಿ. ನಾನ್ ಕಂಪ್ಲೀಟ್ ಆಗಿ ಒಂದ್ ರೌಂಡ್ ಪೂರ್ತಿ ಸಿಲಾಬಸ್ ಎಲ್ಲ ಮುಗಿಸಿ ಎಕ್ಸಾಮ್ಸ್ ಅಂದ್ರೆ ಏನು, ಅದ್ರೊಳಗೆ ಏನು ಮಿಸ್ಟೇಕ್ಸ್ ಆಗ್ತವೆ, ನಮ್ ಕಾಮನ್ ಆಗಿ ಪೂರ್ತಿ ನಾವು ಎಕ್ಸಾಮ್ ಈ ತರ ಬರೀಬಹುದು ಅನ್ಕೊಂಡು ಹೋಗ್ತೀವಿ. ನಾವು ಇನ್ನ ಸೈನ್ಸ್ ಓದ್ಬೋದು, PUC ಲೆವೆಲ್ದೊಳಗೆ ನಮ್ಗೆ ಲಾಂಗ್ ಆನ್ಸರ್ಸ್ ಬರ್ದು ರೂಢಿ ಇರುತ್ತೆ. ಆಮೇಲೆ ನಾವು
ಟೈಪ್ ಬಂದಾಗ ನಾವೇನ್ ಅನ್ಕೊಂತೀವಿ, ಇದನ್ನೆಲ್ಲ ನಾವು ಓದಿದೀವಲ್ಲ, ಇದ್ರ ಮೇಲೆ ಏನೇ ಕ್ವೆಶನ್ಸ್ ಬಂದ್ರು ಫೇಸ್ ಮಾಡಬಹುದು ಅನ್ನೋದು ನಮ್ಮ ಮೆಂಟಾಲಿಟಿ ಇರುತ್ತೆ. ಬಟ್ ಅಲ್ಲಿ ಹೋಗಿ ಪೇಪರ್ ನೋಡಿದಾಗ, ಆಬ್ಜೆಕ್ಟಿವ್ ಕ್ವೆಶನ್ಸ್ ನೋಡಿದಾಗ ನಮ್ಗೆ ಕನ್ಫ್ಯೂಷನ್ ಆಗಕ್ ಶುರು ಆಗುತ್ತೆ. ಇದಿರ್ಬೋದು ಇದಿರ್ಬೋದು, ನಾನು ಇದು ಓದಿದ್ದೀನಿ, ಈ ಪಾಠದೊಳಗೆ ಎರಡು ಆನ್ಸರ್ಸ್ ಬಂದಿದಾವೆ, ಯಾವ್ದಕ್ ಯಾವ್ದು ಅಂತ ಗೊತ್ತಿಲ್ಲ. ಹಂಗಾಗಿ ತುಂಬಾ ಅಟೆಂಪ್ಟ್ಸ್ ಅನ್ನ ನಾನು ತಗೊಂಡೆ ಅನ್ಸುತ್ತೆ. ಇದು ಸ್ಟೇಟ್ ಎಕ್ಸಾಮಿನೇಷನ್ಸ್ ಮತ್ತೆ ಸೆಂಟ್ರಲ್ ಎಕ್ಸಾಮಿನೇಷನ್ ಎರಡಕ್ಕೂ ಪ್ರಿಪೇರ್ ಮಾಡ್ತಿದ್ದೆ. ಸೊ ಮಿನಿಮಮ್ ಏನು ಇಲ್ಲ ಅಂದ್ರೆ ಒಂದ್ 10 ಎಕ್ಸಾಮ್ಸ್ ನಾನು ಫೇಸ್ ಮಾಡಿ ಆದ್ಮೇಲೆ ನನಗೆ ಸಕ್ಸಸ್ ಸಿಕ್ಕಿತ್ತು. ವೆರಿ ನೈಸ್ ಮೇಡಮ್, ತುಂಬಾ ತಮ್ಮ ಒಂದು ಪ್ರಯಾಣ ತುಂಬಾನೇ ಒಂದು ಇನ್ಸ್ಪಿರೇಷನ್ ಅನ್ನ ತರತ್ತೆ ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ಅಂತ ಹೇಳಕ್ ಇಷ್ಟಪಡ್ತೇನೆ ಮೇಡಮ್. ನಂತರ ತಾವು ಪರೀಕ್ಷೆಯನ್ನ ಭೇದಿಸಲಿಕ್ಕೆ ಯಾವ ರೀತಿ ಒಂದು ತಂತ್ರವನ್ನ ಮಾಡ್ಕೊಂಡ್ರಿ? ಪರೀಕ್ಷೆಯನ್ನ ಬರಬಾರದ ಹಾಗೆ ತಮಗೆ ಒಂದು ಐಡಿಯಾ ಬಂದಿರತ್ತೆ ಯಾವ ರೀತಿ ಅಟೆಂಪ್ಟ್ ಮಾಡ್ಬೇಕು ಅನ್ನೋದು, ಆ ತಂತ್ರ ತಾವು ಯಾವ ರೀತಿ ಮಾಡ್ಕೊಂಡಿದ್ರಿ ಮೇಡಮ್? ಮೊದ್ಲಿಂದನು ಹೇಳ್ಬೇಕು ಅಂತಂದ್ರೆ, ನಾವು ಓದೋ ಮೆಥಡ್ ಅಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡ್ಕೊಂಡೆ. ಮುಂಚೆ ಎಲ್ಲ ನಾವು ಕ್ಲಿಯರ್ ಆಗಿ ಓದೋದಕ್ಕಿಂತ ಕಾಂಪಿಟೇಟಿವ್ ಓದೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ನಾವ್ ಏನ್ ಓದ್ಬೇಕು ಏನ್ ಓದ್ಬಾರ್ದು ಅನ್ನೋದನ್ನ ಫಸ್ಟ್ ನಾವು ಕ್ಲಾರಿಫೈ ಮಾಡ್ಕೋಬೇಕು. ಆಮೇಲೆ ಪ್ರತಿಯೊಂದನ್ನು ಪೂರ್ತಿಯಾಗಿ ಓದ್ತಾ ಹೋಗೋದಕ್ಕಿಂತ ಏನ್ ಇಂಪಾರ್ಟೆಂಟ್ ಇದೆ ಅದನ್ನ ಓದ್ತಾ ಹೋಗೋದ್ರೊಳಗೆ ಒಂಥರ ಸಕ್ಸಸ್ ಜಾಸ್ತಿ ಸಿಗೋದು. ಆಮೇಲೆ ಇವಾಗ ಕ್ವೆಶನ್ ಪೇಪರ್ಸ್ ಅನ್ನ ಜಾಸ್ತಿ ನಾನು ಸಾಲ್ವ್ ಮಾಡಕ್ ಟ್ರೈ ಮಾಡ್ತಿದ್ದೆ. ಆಮೇಲೆ ಕೋಚಿಂಗ್ ಸೆಂಟರ್ಸ್ ಗಳಲ್ಲೆಲ್ಲ ಇದು ಮಾಡೆಲ್ ಕ್ವೆಶನ್ ಪೇಪರ್ಸ್ ಎಕ್ಸಾಮ್ಸ್ ನಡೆಸ್ತಿರ್ತಾರಲ್ಲ, ಆತರ ಆ ಎಕ್ಸಾಮ್ಸ್ ಗಳನ್ನು ನಾನು ಜಾಸ್ತಿ ಅಟೆಂಪ್ಟ್ ಮಾಡಿದ್ದೆ. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಇದನ್ನ ಸಿಕ್ತು. ನಂತರ ತಾವು ಪರೀಕ್ಷಾ ಒಂದಕ್ಕೆ ತಯಾರು ಮಾಡಕ್ಕೆ ಕೂಡ್ತೀರಿ, ಪಿಡಿಯು ಎಕ್ಸಾಮಿನೇಷನ್ ಗೆ, ಪರೀಕ್ಷಾ ಒಂದರಲ್ಲಿ ಯಾವ ರೀತಿ ಆಗಿ ತಾವು ಸ್ಟಡಿಯನ್ನ ಮಾಡಿದ್ರಿ ಮೇಡಮ್? ಪರೀಕ್ಷಾ ಒಂದನ್ನ ತಯಾರು ಮಾಡ್ಕೊಳಕ್ಕೆ ಒಂದ್ರಲ್ಲಿ ನಮ್ಗೆ ಇಂಗ್ಲಿಷ್, ಕನ್ನಡ, ಆಮೇಲೆ ಜಿ ಕೆ ಮೂರ್ ಸಬ್ಜೆಕ್ಟ್ ಇತ್ತು. 35-35 ಆಮೇಲೆ 30 ಮಾರ್ಕ್ಸ್ ಇಂದು ನಾವು ಇದು ಕನ್ನಡ ಲ್ಯಾಂಗ್ವೇಜ್ ಅಂದ್ರೆ ಎಫ್ ಡಿ ಎ ಅದಕ್ಕೆಲ್ಲಾನು ಪ್ರಿಪೇರ್ ಮಾಡ್ತಿದ್ವಲ್ಲ, ಹಾಗಾಗಿ ಕನ್ನಡ ಗ್ರಾಮರ್ ಆಯ್ತು ಯೂಸೇಜ್ ಆಯ್ತು ನನ್ಗೆ ಅಷ್ಟೊಂದು ಟಫ್ ಅನಿಸ್ಲಿಲ್ಲ. ಆದ್ರೆ ಇಂಗ್ಲಿಷ್ ಯೂಸೇಜ್ ಸ್ವಲ್ಪ ಟಫ್ ಆಗಿರ್ತಿತ್ತು. ಬಟ್ ನಾನು ಇದು ಆಪ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಿದ್ನಲ್ಲ, ಆ ಟೈಮಲ್ಲಿ ಯೂಸೇಜ್ ಯಾವ ರೀತಿ ಮಾಡ್ಬೇಕು ಅನ್ಕೊಂಡು ಅದು ನನಗೆ ಗೊತ್ತಾಗಿತ್ತು. ಇನ್ನ ಜಿ ಕೆ ಬಂದ್ಬಿಟ್ಟು ಇದ್ರಲ್ಲಿ ಎಲ್ಲಾ ಎಕ್ಸಾಮ್ಸ್ ಓದೋ ತರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಹಿಸ್ಟ್ರಿ, ಎಕನಾಮಿಕ್ಸ್ ಇನ್ನೆಲ್ಲ ಪ್ರಿಪೇರ್ ಮಾಡಿದ್ವಿ. ಬಟ್ ಕರೆಂಟ್ ಅಫೇರ್ಸ್ ಮಾತ್ರ ನಾವು ಮ್ಯಾಗಝಿನ್ಸ್ ಓದ್ತಿದ್ದೆ, ಆಮೇಲೆ ಇದು ಪ್ರಜಾವಾಣಿ ನ್ಯೂಸ್ ಪೇಪರ್ ಓದ್ತಿದ್ದೆ, ಅವೆರಡು ಮಾತ್ರ ಓದ್ತಿದ್ದೆ ಯಾವ್ದನ್ನು ಓದಿ. ವೆರಿ ನೈಸ್ ಮೇಡಮ್. ನಂತರ ಪರೀಕ್ಷಾ ಎರಡಕ್ಕೆ ಕೇವಲ ಪಂಚಾಯತ್ ರಾಜ್ ಮಾತ್ರ ಇರುತ್ತೆ, ಇದಕ್ಕೆ ಅತ್ಯುತ್ತಮವಾದ ಒಂದು ಸಾಮಗ್ರಿ ಯಾವುದು, ಹಾಗೂ ತಾವು ಅದನ್ನ ಯಾವ ರೀತಿ ಸ್ಟಡಿ ಮಾಡಿದ್ರಿ ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್. ನಾನು ಸ್ಟಾರ್ಟಿಂಗ್ 2014 ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಅಂತ ಹೇಳಿ ಅಪಾಯಿಂಟ್ ಆಗಿದ್ದೆ. ಹಾಗಾಗಿ ಆ ಎಕ್ಸಾಮ್ಗನು ಒಂದ್ ಪರ್ಟಿಕ್ಯುಲರ್ ಆಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಒಂದು ಪೇಪರ್ ಇತ್ತು. ಹಾಗಾಗಿ ಅದಕ್ಕಿಂತ ಮುಂಚೆನೆ ನಾವು ಆಕ್ಟ್ ಬುಕ್ ಸ್ವಲ್ಪ ಓದಿದ್ದೆ ಅಂದ್ರೂ ಅದು ಆಕ್ಟ್ ಇರೋದ್ರಿಂದ ಅಷ್ಟೊಂದು ಈಸಿಯಾಗಿ ಅರ್ಥ ಆಗ್ತಿರ್ಲಿಲ್ಲ. ಹೇಗೋ ಕಷ್ಟಪಟ್ಟು ನೋಟ್ಸ್ ಮಾಡ್ಕೊಂಡು ಅವ್ರ ಇವ್ರ ಹತ್ರ ಕೇಳಿ ಮಾಡ್ಕೊಂಡಿದ್ದೆ. ಇನ್ ಪಿ ಡಿ ಒ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಬೇಕಾದ್ರೆ ನಮ್ಗೆ ಆಪ್ತರಾಗಿರ್ತಕ್ಕಂಥವ್ರು, ಗುರುಗಳಾಗಿರ್ತಕ್ಕಂಥವ್ರು ಅಶೋಕ್ ಮಿರ್ಜಿ ಸರ್ ಅವರು ಗೈಡ್ ಮಾಡಿದ್ರು. ಅದ್ರ ಜೊತೆಗೆ ಅವರೊಂದು ಸ್ಪರ್ಧಾ ಕ್ರಾಂತಿ ವತಿಯಿಂದ ಒಂದು ಬುಕ್ ಬಿಟ್ಟಿದ್ರು ಪಿ ಡಿ ಒ ನಮಗೆ ಸಂಬಂಧಪಟ್ಟಂತೆ. ಅದು ಪೂರ್ತಿ ಸರಳವಾಗಿತ್ತು, ಆಮೇಲೆ ಸಂಕ್ಷಿಪ್ತವಾಗಿತ್ತು, ಯಾರೇ ಓದಿದ್ರು ಈಸಿಯಾಗಿ ಅರ್ಥ ಮಾಡ್ಕೋಬಹುದಿತ್ತು. ಹಾಗಾಗಿ ಆ ಒಂದ್ ಬುಕ್ ಓದಿದ್ದೆ. ಆಮೇಲೆ ಒಂದಿಷ್ಟು ಕ್ವೆಶನ್ ಅವ್ರ ಇದು ಇನ್ಸ್ಟಿಟ್ಯೂಷನ್ ಅಲ್ಲಿ ಒಂದಿಷ್ಟು ಎಕ್ಸಾಮ್ಸ್ ನಡೆಸಿದ್ರು, ಆ ಎಕ್ಸಾಮ್ಸ್ ಅಟೆಂಡ್. ಸೊ ಅದಾಗಿತ್ತು ನನಗೆ. ಅಂದ್ರೆ ಟೋಟಲಿ ಆ ಒಂದು ಪಬ್ಲಿಕೇಶನ್ ಇಂದ, ಸ್ಪರ್ಧಾ ಕ್ರಾಂತಿ ಪಬ್ಲಿಕೇಶನ್ ಇಂದ ಬಂದಂತ ಒಂದು ಪುಸ್ತಕ ತುಂಬಾನೇ ತಮಗೆ ಹೆಲ್ಪ್ ಆಯ್ತು ಅಂತ ಅನ್ಕೋತೀನಿ. ನಂತರ ಅವ್ರು ನಡೆಸಿದಂತ ಟೆಸ್ಟ್ ಗಳು ಕೂಡ ತುಂಬಾ ಹೆಲ್ಪ್ ಆಯ್ತು. ಓಕೆ ಮೇಡಮ್. ನಂತರ ತಾವು ಒಂದು ಪತ್ರಿಕೆ ಎರಡರಲ್ಲಿ ಅತ್ಯಂತ ಹೆಚ್ಚು ಅಂಕ ನೀಡತಕ್ಕಂತ ಕೆಲವು ಅಧ್ಯಾಯಗಳನ್ನ ತಾವು ಹೇಳಿ ಮೇಡಮ್ ಸ್ಟೂಡೆಂಟ್ಸ್ಗೆ. ಹೆಚ್ಚಿಗೆ ಅಂಕ ನೀಡ್ತಕ್ಕಂಥದ್ದು ಅನ್ನೋದಕ್ಕಿಂತ ಸರ್, ಅದ್ರಲ್ಲಿ ಜಾಸ್ತಿ ಆಕ್ಟ್ ಬುಕ್ ಇರೋದ್ರಿಂದ ಪ್ರಕರಣಗಳ ಬಗ್ಗೆ ಜಾಸ್ತಿ ಕೇಳ್ತಾರೆ. ಒಂದ್ ಏನು ಇಲ್ಲ ಅಂದ್ರೆ 100 ಮಾರ್ಕ್ಸ್ ಒಂದು ಕ್ವೆಶನ್ ಪೇಪರ್ ನಲ್ಲಿ ನಿಯರ್ಲಿ ಒಂದ್ 15 ಕ್ವೆಶನ್ಸ್ ಪ್ರಕರಣಗಳ ಮೇಲೆ ಕೇಳ್ತಾರೆ. ಸೊ ಪ್ರತಿಯೊಂದು
ಅದಕ್ಕೆ ನಾವು ಗುರ್ತಿಟ್ಕೋಬೇಕು. ಆಮೇಲೆ ಈ ಮೂರು ಪಾರ್ಟು, ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಈ ಮೂರು ವ್ಯವಸ್ಥೆಗಳ ಸಂಪೂರ್ಣ ಮಾಹಿತಿ ನಮ್ಗಿರ್ಬೇಕು. ಅಲ್ಲಿ ಅಧ್ಯಕ್ಷರಾಯ್ತು, ಅವ್ರ ಅಧಿಕಾರಾವಧಿ ಆಯ್ತು, ಸ್ಥಾಯಿ ಸಮಿತಿಗಳ ಬಗ್ಗೆ ಆಯ್ತು, ಆಮೇಲೆ ಯಾರು ಯಾರಿಗೆ ರಾಜೀನಾಮೆ ಸಲ್ಲಿಸ್ಬೇಕು ಈ ತರ, ಆಮೇಲೆ ಅವ್ರ ಕರ್ತವ್ಯಗಳೇನು, ಈ ತರ ಒಂದು ಕ್ವೆಶನ್ಸ್ ಡೈರೆಕ್ಟ್ ಕ್ವೆಶನ್ಸ್ ಇರುತ್ತೆ. ಡೈರೆಕ್ಟ್ ಕ್ವೆಶನ್ಸ್ ಇರುತ್ತೆ ಅದ್ರಲ್ಲಿ ಟೆಸ್ಟ್ ಅನ್ನೋ ತರ ಏನಿರೋದಿಲ್ಲ. ಆ ಕ್ವೆಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇನ್ನು ಟ್ವಿಸ್ಟ್ ಆಗಿ ಕ್ವೆಶನ್ಸ್ ಕೇಳುವಂತದ್ದಂದ್ರೆ ಅವರು ಯೋಜನೆಗಳ ಮೇಲೆ ಕೇಳ್ತಾರೆ, ಗ್ರಾಮ ಪಂಚಾಯತಿಗೆ ಸಂಬಂಧ ಯೋಜನೆಗಳ ಮೇಲೆ ಕೇಳ್ತಾರೆ. ಆ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತಿಯೊಳಗೆ ಒಂದಿಷ್ಟು ಮ್ಯಾಗಝಿನ್ಸ್ ಬರ್ತವೆ, ಜನಪದ ಅಂತೇಳಿ, ಜನಪದ ಮತ್ತು ಕರ್ನಾಟಕ ವಿಕಾಸ ಅಂತೇಳಿ, ಅದ್ರೊಳಗೆ ಅಪ್ಡೇಟೆಡ್ ಎಲ್ಲಾ ಮಾಹಿತಿಗಳು ಸಿಗ್ತವೆ ಸರ್. ಆ ಮೂಲಕ ಎಲ್ಲಾನು ಇದನ್ನ ಮಾಡ್ಕೋಬಹುದು. ನಂತರ ತಾವು ಪ್ರಚಲಿತ ಘಟನೆಗಳಿಗೆ ಒಂದು ನ್ಯೂಸ್ ಪೇಪರ್ ಮತ್ತು ಒಂದು ಮ್ಯಾಗಝಿನ್ ಅನ್ನು ರೆಫರ್ ಮಾಡಿದ್ರಿ ಅಂತ ಹೇಳಿದ್ರಿ. ಯಾವ ರೀತಿ ಅದರಿಂದ ನಾವು ಪ್ರಚಲಿತ ಘಟನೆಗಳು ಅಂದ್ರೆ ನಮಗೆ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆಗ್ತಕ್ಕಂತ ಪ್ರಚಲಿತ ಘಟನೆಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡಿ ಮೇಡಮ್. ನಾನು ನನ್ಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ನಾನು ಯಾವ ತರ ಮಾಡಿದ್ದೆ ಬಗ್ಗೆ ಹೇಳ್ತೀನಿ. ಒಂದು ಪ್ರಜಾವಾಣಿ ನ್ಯೂಸ್ ಪೇಪರ್ನಿಂದ ಜಾಸ್ತಿ ಎಕನಾಮಿಕ್ಸ್ ಕಂಟೆಂಟ್ ಏನಿರುತ್ತಲ್ಲ ಅದನ್ನ ನಾನು ತಗೊಂಡಿದ್ದೆ. ಆಮೇಲೆ ಕ್ರೀಡಾಷ್ಟು ಓದಿದ್ದೆ. ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಇದು ಬರುತ್ತೆ, ಆಡಿಟೋರಿಯಲ್ ಇರುತ್ತಲ್ಲ ಸರ್, ಅಷ್ಟು ಮಾತ್ರ ನಾನು ಓದಿದ್ದು. ಅವನಷ್ಟು ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಅದೇ ವಿಷಯಗಳು ಮ್ಯಾಗ್ಝಿನ್ ಅಲ್ಲಿ ಬಂದಿರೋದ್ರಿಂದ ನನಗೆ ರಿಪಿಟೇಷನ್ ಆಗ್ತಿತ್ತು. ಎರಡು ಡಬಲ್ ರಿಪಿಟೇಷನ್ ಆಗಿರೋದ್ರಿಂದ ಜಾಸ್ತಿ ನೆನಪು ಇತ್ತು. ನಾನು ಜಾಸ್ತಿ ಓದಿದ್ದು ಪ್ರಜಾವಾಣಿ ಒಂದೇ ನ್ಯೂಸ್ ಪೇಪರ್, ಅದ್ ಬಿಟ್ರೆ ಓದಿಲ್ಲ. ನಂತರ ತಮ್ಮ ಈ ಸ್ಪರ್ಧಾತ್ಮಕ ಒಂದು ಜರ್ನಿಯಲ್ಲಿ ಅತ್ಯಂತ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ ಅಥವಾ ತಮಗೆ ಈಸಿ ಆಗಿರ್ತಕ್ಕಂತ ಸಬ್ಜೆಕ್ಟ್ ಯಾವ್ದು ಮೇಡಮ್? ಭಾರತ ಸಂವಿಧಾನದ ಬಗ್ಗೆ ನಾನು ಜಾಸ್ತಿ ಓದಿರೋದು, ಅದನ್ನೇ ಜಾಸ್ತಿ ಕೇಳಿರೋದು, ಹಾಗಾಗಿ ಅದ್ರ ಬಗ್ಗೆ ನನ್ಗೆ ಒಲವು ಜಾಸ್ತಿ. ನಾನು ಅದ್ರ ಪರ್ಫೆಕ್ಟ್ ಇದ್ದೀನಿ ಅಂತಲ್ಲ, ಬಟ್ ಅದ್ರ ಬಗ್ಗೆ ಒಲವು. ಅದನ್ನ ಭಾರತ ಸಂವಿಧಾನವನ್ನ ಸ್ಟಡಿ ಮಾಡೋಕೆ ಒಂದೆರಡು ಟ್ರಿಕ್ಸ್ ಆಯ್ತು ಅಥವಾ ಸ್ಟಡಿ ಮೆಥಡ್ಸ್ ಆಯ್ತು ಪರಿಚಯ ಮಾಡಿಕೊಡಿ ಮೇಡಮ್ ಸ್ಟೂಡೆಂಟ್ಸ್ಗೆ. ನಾನು ಭಾರತ ಸಂವಿಧಾನವನ್ನ ಒಂದು ಈ ಎಕ್ಸಾಮ್ಗೆ ಓದೋದಕ್ಕಿಂತ ಒಂಥರ ಪ್ರಾಕ್ಟೀಸ್ಗೆ ಅಥವಾ ಒಂಥರ ಎಂಟರ್ಟೈನ್ಮೆಂಟ್ಗೆ ಅನ್ನೋ ತರ ಓದಿದ್ದೆ. ನನ್ಗೆ ಸ್ಟಾರ್ಟಿಂಗ್ ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದ್ರಿಂದ ನನ್ಗೆ ಈ ಪೊಲಿಟಿಕಲ್ ಸೈನ್ಸ್ ಆಯ್ತು, ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಯಾವುದೇ ಅಷ್ಟೊಂದು ಜ್ಞಾನ ಇರಲಿಲ್ಲ, ಎಸ್ ಎಸ್ ಎಲ್ ಸಿ ವರೆಗೆ ಓದಿರೋದು ಮಾತ್ರ. ಬಟ್ ಇಲ್ಲಿಗೆ ಬರೋಣಂತೆ ಇದು ವಿಧಿಗಳು ಇವೆಲ್ಲ ನನ್ಗೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಬರ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಇದೇನಪ್ಪ ಈ ತರ ಎಲ್ಲ ಇದೆ, ನನ್ ಸೈನ್ಸ್ ಅಲ್ಲಿ ಈ ತರ ಇರಲ್ಲ ಈ ತರ. ಆಮೇಲೆ ಬಂದಾದ್ಮೇಲೆ ಒಂದ್ ಸಲ ಕುತ್ಕೊಂಡು ಓದಿದ್ದೆ, ನನಗೇನು ಅರ್ಥನೆ ಆಗ್ಲಿಲ್ಲ. ಆಮೇಲೆ ಬರ್ತಾ ಬರ್ತಾ ಅದ್ರ ಬಗ್ಗೆ ಈಗ ಮೂಲಭೂತ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಅಂತ ನಾವು ತಗೊಂಡಾಗ ನಾವ್ ಏನೇನು ಓದ್ಬೇಕು ಅಂದಾಗ ನಾವು ಅದು ಯಾವ್ದ್ರಿಂದ ಎರವಲು ತಗೊಂಡಿದ್ದಾರೆ ಅಲ್ಲಿಂದ ಶುರು ಮಾಡಿ ಮೂಲಭೂತ ಹಕ್ಕುಗಳನ್ನ ಯಾವ ವಿಧಿಯಿಂದ ಯಾವ ವಿಧಿವರೆಗೂ ಇರ್ತವೆ ಅದನ್ನ ಸಂಕ್ಷಿಪ್ತವಾಗಿ ಮಾಡ್ತಾ ಬಂದಾಗ ಒಂದ್ ಐಡಿಯಾ ಸಿಕ್ತು, ಈ ತರ ಓದಿದ್ರೆ ಇದನ್ನ ನೆನ್ಪು ಇಟ್ಕೋಬಹುದು. ಆಮೇಲೆ ಈ ತರ ಕ್ವೆಶನ್ಸ್ ಇದ್ರೊಳಗೆ ಕೇಳ್ತಾರೆ ಅಂತೇಳಿ ಕ್ವೆಶನ್ ಪೇಪರ್ಲಿಂದನು ಆಡ್ ಮಾಡ್ಕೊಂಡು ಅದ್ರೊಳಗೆ ಏನ್ ಇಂಪಾರ್ಟೆಂಟ್ ಇದೆ ಅದನ್ನ ಮಾತ್ರ ನಾನು ತೆಗಿತಾ ಹೋದೆ. ಆಮೇಲೆ ಅದನ್ನ ಮಾತ್ರ ಓದಿರೋದ್ರಿಂದ ಒಂದು ಬ್ರೀಫ್ ಆಗಿ ಐಡಿಯಾ ಸಿಕ್ತಿತ್ತು ಈ ಮೂಲಭೂತ ಹಕ್ಕುಗಳ ಇದೇ ರೀತಿ ಕ್ವೆಶನ್ಸ್ ತೆಗಿತಾರೆ ಅಂತ ಒಂದು ವಿಚಾರ ಮಾಡ್ಕೊಂಡು ಆತರ ನಾನು ಇದನ್ ಮಾಡ್ತಾ ಬಂದೆ. ನಂತರ ತಾವು ಈ ರೀತಿಯಾಗಿ ಒಂದು ಸ್ಟಡಿಯನ್ನ ಮಾಡ್ತೀರಿ, ಹಾಗೆ ತಾವು ಹಲವಾರು ಸಬ್ಜೆಕ್ಟ್ ಗಳಿಗೆ ಇದೇ ಬುಕ್ಸ್ ಅನ್ನ ಸ್ಟಡಿ ಮಾಡಿರ್ತೀರಿ, ಒಂದೇ ಬುಕ್ಸ್ ಅನ್ನ ತಾವು ಸ್ಟಡಿ ಮಾಡಿರ್ತೀರಿ, ತಮ್ಮ ಬುಕ್ ಲಿಸ್ಟ್ ಅನ್ನ ನಮ್ಮ ಸ್ಪರ್ಧಾರ್ಥಿಗಳೊಂದಿಗೆ ಹಂಚ್ಕೋತೀರಾ ಮೇಡಮ್? ನಾನು ಭಾರತ ಸಂವಿಧಾನ ಬಂದ್ಬಿಟ್ಟು ಪಿ ಎಸ್ ಗಂಗಾಧರ್ ಅವ್ರದ್ದು ಅದೊಂದೇ ಬುಕ್ ನಾನು ರೆಫರ್ ಮಾಡಿದ್ದು. ಆಮೇಲೆ ಇದು ಭೂಗೋಳ ಶಾಸ್ತ್ರಕ್ಕೆ ರಂಗನಾಥ್ ಅವ್ರದ್ದು ಯೂಸ್ ಮಾಡ್ಕೊಂಡಿದ್ದು.
ಹಿಸ್ಟ್ರಿ ಮಾತ್ರ ನಾನು ಓದಿರೋದು ಇದು ಪಿ ಯು ಸಿ ಬುಕ್ಸ್ ಆಮೇಲೆ ಪ್ರೈಮರಿ ಹೈಸ್ಕೂಲ್ ಬುಕ್ಸ್ ಓದಿರೋದು, ಅದ್ರಲ್ಲಿ ಡೀಪ್ ಆಗೇನು ಓದಿಲ್ಲ. ಎಕನಾಮಿಕ್ಸ್ ಪಿ ಯು ಸಿ ಮತ್ತೆ ಇದು ಹೈಸ್ಕೂಲ್ ಬುಕ್ಸ್ ಓದಿರೋದು. ಸೈನ್ಸ್ ಮಾತ್ರ ನಾವು ಇದು ಎಲ್ಲ ಕಂಟೆಂಟ್ ಅನ್ನ ಇದು ಪಿ ಯು ಸಿ ವರೆಗೂ ಆಮೇಲೆ ಬಿ ಎಸ್ ಸಿ ಆ ಲೆವೆಲ್ ಅಲ್ಲಿ ನಾನು ಸೈನ್ಸ್ ಓದಿದ್ದು. ಬಟ್ ಆ ಲೆವೆಲ್ ಗೆ ಕ್ವಶನ್ಸ್ ಏನ್ ಹತ್ರ ಬರೋದಿಲ್ಲ, ಅಪ್ಲೈಡ್ ಕ್ವಶನ್ಸ್ ಇರೋದ್ರಿಂದ ಎಸ್ ಎಸ್ ವರೆಗೂ ನಮ್ ಬೇಸಿಕ್ ಸ್ಟ್ರಾಂಗ್ ಇದ್ರೆ ಸಾಕು ಸೈನ್ಸ್ ಅನ್ನ ನಾವು ಅಟೆಂಪ್ಟ್ ಮಾಡಬಹುದು. ಮ್ಯಾಥಮೆಟಿಕ್ಸ್ ಅತ್ರೊಳಗೂ ಟ್ರಿಕಿ ಮ್ಯಾಥಮೆಟಿಕ್ಸ್ ಅದನ್ನ ಜಾಸ್ತಿ ಇದನ್ ಮಾಡ್ಕೊಂಡಿದ್ದೆ. ಓಕೆ ಮೇಡಮ್. ನಂತರ ಹೀಗೆ ಸ್ಟಡಿ ಮಾಡಬೇಕಾದ್ರೆ ಒಂದು ಸುದೀರ್ಘ ಸಮಯ ಕಳೆದು ಹೋಗ್ತಾ ಇರುತ್ತೆ, ಹಾಗೂ ವಿದ್ಯಾರ್ಥಿಗಳಲ್ಲಿ ಹಲವಾರು ವದಂತಿಗಳು ಕೂಡ ಹಬ್ಬಿರುತ್ತೆ. ಕೆಲವು ಪೇಪರ್ಗಳು ಈ ರೀತಿಯಾಗಿ ನಡೆಯುತ್ತೆ, ಹಾಗೆ ನಡೆಯಲ್ಲ, ಹೀಗೆ ನಡೆಯಲ್ಲ, ಮತ್ತೆ ಸೆಲೆಕ್ಷನ್ ಆಗಲ್ಲ, ಈ ರೀತಿಯಾದಂತ ಒಂದು ವದಂತಿಗಳು ಕೂಡ ಇರುತ್ತೆ, ಸುಳ್ಳು ನಂಬಿಕೆಗಳು ಕೂಡ ಇರುತ್ತೆ. ಇದೆಲ್ಲ ಒಂದು ವಿದ್ಯಾರ್ಥಿಗಳಲ್ಲಿ ಒಂದು ಡಿಸ್ಟ್ರಾಕ್ಷನ್ಸ್ ಕೂಡ ತಂದು ಬಿಡುತ್ತೆ. ಅಂತಹ ವಿದ್ಯಾರ್ಥಿಗಳಿಗೆ, ಅಂತಹ ಡಿಸ್ಟ್ರಾಕ್ಷನ್ಸ್ ಗಳಿಂದ ಡಿಸ್ಟ್ರಾಕ್ಟ್ ಆಗುವಂತ ವಿದ್ಯಾರ್ಥಿಗಳಿಗೆ ತಮ್ಮ ಸಲಹೆಯನ್ನ ಏನ್ ನೀಡಕ್ ಇಷ್ಟಪಡ್ತೀರಿ ಮೇಡಮ್? ನಾವು ಓದ್ಬೇಕಾದ್ರೆ ಹಲವಾರು ತೊಂದರೆಗಳು ಅಡೆತಡೆಗಳು ಬರ್ತಾನೆ ಇರ್ತವೆ. ಬಟ್ ನಮ್ ಮನಸ್ಸಲ್ಲಿ ಒಂದು ಶ್ರದ್ಧೆ ಅನ್ನೋದು ಇರ್ಬೇಕು. ನಾನು ಈ ಎಕ್ಸಾಮ್ ಓದ್ತಿದ್ದೀನಿ, ಅದೇನೇ ಆಗ್ಲಿ, ಅದ ಎಕ್ಸಾಮ್ ಕ್ಯಾನ್ಸಲ್ ಆಗ್ಲಿ, ಅದು ಎಕ್ಸಾಮ್ ಪೇಪರ್ ಲೀಕ್ ಆಗ್ಲಿ, ಏನೇ ಆಗ್ಲಿ, ನಂದೇನು, ನಾನು ಓದ್ತಿದ್ದೀನಿ, ನಾನ್ ಕ್ಲಿಯರ್ ಮಾಡ್ಬೇಕು ಅಷ್ಟೇ. ಆಮೇಲೆ ಅದ್ರ ಬಗ್ಗೆ ಪ್ರತಿಯೊಂದು ಓದೋದ್ರ ಬಗ್ಗೆ ಮಾತ್ರ ನಮ್ಗೆ ಲಕ್ಷ್ಯ ಇರ್ಬೇಕು. ಬೇರೆ ವದಂತಿಗಳು ಅವು ಇವು ಒಬ್ಬರ ಕಡೆ ಲಕ್ಷ್ಯ ಕೊಟ್ರೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಓದೋ ವಿಚಾರದ ಬಗ್ಗೆ ನಾವ್ ಯಾವ ಎಕ್ಸಾಮ್ ತಗೋತಿದ್ದೀವಿ, ಯಾವ ಎಕ್ಸಾಮ್ ನಾವು ಓದ್ತಿದೀವಲ್ಲ, ಆ ಸಬ್ಜೆಕ್ಟ್ ಗಳ ಬಗ್ಗೆ ಮಾತ್ರ ನಮ್ ಲಕ್ಷ್ಯ ಇರ್ಬೇಕು ಅಂತ ನನ್ನ ಅಭಿಪ್ರಾಯ. ಓಕೆ ಮೇಡಮ್. ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಗೆ ಒಂದು ಇನ್ಸ್ಪಿರೇಷನಲ್ ಕೋಟ್ಗಳೊಂದಿಗೆ ಒಂದು ಓವರ್ ಆಲ್ ಸಲಹೆಯನ್ನು ನೀಡಬೇಕಂದ್ರೆ ತಾವು ಯಾವ ಕೋಟ್ ಅನ್ನ ಬಳಸಿ ಅವರಿಗೆ ಸಲಹೆಯನ್ನ ನೀಡ್ತೀರಿ ಮೇಡಮ್? ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಇದೊಂದು ಕೋಟ್ ನನ್ನ ಲೈಫ್ ಚೇಂಜ್ ಮಾಡಿದೆ, ಅದನ್ನ ಮಾತ್ರ ನಾನು ಹೇಳಬಲ್ಲೆ. ವೆರಿ ನೈಸ್ ಮೇಡಮ್, ವೆರಿ ನೈಸ್. ಅನ್ಯ ಅಕಾಡೆಮಿಯ ಈ ಒಂದು ಪ್ರಯತ್ನದ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನು ಮೇಡಮ್? ತುಂಬಾ ಸಂತೋಷ ಆಯ್ತು. ನನ್ ಮಿರ್ಜಿ ಸರ್ ಕಾಲ್ ಮಾಡಿ ಕೇಳಿದ್ರು ಈ ತರ ಅನ್ಯ ಅಕಾಡೆಮಿ ಅವರು ಆನ್ಲೈನ್ ಅಲ್ಲಿ ನಿಮ್ಗೆ ಇಂಟರ್ವ್ಯೂ ತಗೋತಾರೆ ಕೊಡ್ತೀರಾ ಅಂದ್ರೆ ಸರ್ ಟ್ರೈ ಮಾಡ್ತೀನಿ, ನನಗೆ ಇಂಟರ್ವ್ಯೂ ಎಲ್ಲ ಕೊಟ್ಟ ಅಭ್ಯಾಸ ಇಲ್ಲ, ಬಟ್ ಇದೊಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ. ಆವಾಗ ಅವ್ರು ನಿಮ್ ಹೆಸರು ಹೇಳಿದ್ರು ಈ ತರ ಕಾಲ್ ಮಾಡ್ತಾರೆ, ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳಿ. ಬಟ್ ತುಂಬಾ ಖುಷಿ ಆಯ್ತು, ನಾನು ಈ ತರ ಯಾವತ್ತು ಇಂಟರ್ವ್ಯೂ ಕೊಟ್ಟಿರ್ಲಿಲ್ಲ, ಇವಾಗ ನೀವು ತಗೋತಿರೋದು ನನಗೆ ಒಂಥರ ಖುಷಿ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಂತರ ಅನ್ಅಕಾಡೆಮಿಯ ಸ್ಪೆಷಲ್ ಕ್ಲಾಸಸ್ ಮತ್ತು ಲೈವ್ ಕ್ಲಾಸಸ್ ಹಾಗೆ ಅನ್ಅಕಾಡೆಮಿಯ ಆಪ್ ಬಗ್ಗೆನೂ ತಾವು ಕೇಳಿರಬಹುದು. ಇದ್ರ ಎಲ್ಲಾದ್ರ ಬಗ್ಗೆ ಏನಾದ್ರೂ ಸಲಹೆ ಇದ್ರೆ ನೀಡಿ, ಅಥವಾ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಇದ್ರೆ ಹೇಳಿ ಮೇಡಮ್. ಇಂಪ್ರೂವ್ಮೆಂಟ್ಸ್ ಅಂತ ನಾನು ಹೇಳಕ್ ಹೋಗೋದಿಲ್ಲ, ಬಟ್ ನೀವು ಅನ್ಅಕಾಡೆಮಿ ಕ್ಲಾಸಸ್ ಅನ್ನ ನಾನು ಲೈವ್ ನೋಡ್ತಾ ಇರ್ತೀನಿ. ಆಮೇಲೆ ಇದು ಅದು ಪ್ಯಾಕೇಜ್ ಇರುತ್ತಲ್ಲ ಸರ್, ಆ ಪ್ಯಾಕೇಜ್ ಬಗ್ಗೆ ಅಷ್ಟೊಂದು ಯಾರಿಗೂ ಗೊತ್ತಿರೋದಿಲ್ಲ. ಬಟ್ ನೀವು ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಜಾಸ್ತಿ ಕೊಡ್ಬೇಕಾಗತ್ತೆ. ಇವಾಗ ನೀವು ಎರಡ್ ಮೂರ್ ಕಡೆ ನೋಡ್ದೆ ಅದು ಪ್ಲಸ್ ಅಂತ ಅನ್ಅಕಾಡೆಮಿ ಪ್ಲಸ್ ಅಂತ, ಅದನ್ನೇ ಮಾಡ್ಕೊಳ್ಳಿ ಆಮೇಲೆ ಅಂತ ಹೇಳ್ತಿರಲ್ಲ, ಅದ್ರಲ್ಲಿ ನೀವು ಹಿಂದಿನ ಎಲ್ಲಾ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿರ್ತೀರಾ. ಬಟ್ ನಾವ್ ಯಾವಾಗ ಸಬ್ಸ್ಕ್ರೈಬ್ ಆಗ್ತಿವ ಅಲ್ಲಿಂದ ನಮ್ಗೆ ವಿಡಿಯೋಸ್ ಬರ್ತಾವ, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ನೀವು ಕರೆಕ್ಟ್ ಆಗಿ ಕೊಟ್ರಿ, ಎಲ್ಲಾರು ಜಾಸ್ತಿ ಜನ ಅದನ್ನ ಫಾಲೋ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಅದ್ರಲ್ಲಿ. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತಮ್ಮ ಈ ಸಲಹೆಯನ್ನ ನಮ್ಮ ಅನ್ಅಕಾಡೆಮಿ ಟೀಮ್ ನವರು ಆದಷ್ಟು ಬೇಗ ಸಾಲ್ವ್ ಮಾಡ್ತಾರೆ ಅಂತ ನಾನು ಅನ್ಕೋತೇನೆ. ಹಾಗೆ ತಾವು ಒಂದು ಫ್ರೀ ಟೈಮ್ ಅನ್ನ ಕೊಟ್ಟು ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೆ ತುಂಬಾ ಒಂದು ಉಪಯುಕ್ತವಾದ ಸಲಹೆಗಳನ್ನ ನೀಡಿದಿರಿ, ಹಾಗೆ ತಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಹಂಚಿಕೊಂಡಿದ್ದೀರಿ. ಹೀಗೆ ಒಂದು ಎಲ್ಲಾ ನಮ್ಮ ಸ್ಪರ್ಧಾರ್ಥಿಗಳು ತಮ್ಮ ಎಲ್ಲಾ ಸಲಹೆಗಳನ್ನ ಧನಾತ್ಮಕವಾಗಿ ಬಳಸಿಕೊಂಡು ಆದಷ್ಟು ಬೇಗ ಅವರ ಗುರಿಗಳನ್ನ ಮುಟ್ತಾರೆ ಅನ್ನುವಂತ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನ ನಾನು ಸಹ ಆಡಕ್ ಇಷ್ಟಪಡ್ತೀನಿ ಮೇಡಮ್. ಮತ್ತೇನಾದ್ರೂ ಹೇಳ್ಬೇಕಿತ್ತ ಮೇಡಮ್? ಇಲ್ಲ, ಮತ್ತೇನು ಹೇಳೋದಿಲ್ಲ. ಎಲ್ಲರಿಗೂ ಆಲ್ ದ ಎಲ್ಲಾ ಆಸ್ಪಿರೆಂಟ್ಸ್ ಗೂ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ವೆರಿ ಮಚ್ ಮೇಡಮ್, ಅನ್ಅಕಾಡೆಮಿಗೆ ಆಗಮಿಸಿದ್ದಕ್ಕೆ.